ನವರಾತ್ರಿಯ ಈ ಪರ್ವಕಾಲದಲ್ಲಿ ನಾವು ದುರ್ಗಾದೇವಿಯನ್ನು ಬಹಳ ಭಕ್ತಿಪೂರ್ವಕವಾಗಿ ಆರಾಧಿಸಬೇಕು ಎಂಬುದು ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿರುವಂತಹ ಒಂದು ಕ್ರಮ ಆಗಿರುತ್ತದೆ ಯಾಕಂದ್ರೆ ಇದು ಅತ್ಯಂತ ವಿಶೇಷವಾದಂತಹ ಪರ್ವಕಾಲ ಈ ಪರ್ವಕಾಲಗಳಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ಆರಾಧಿಸಿ ಸ್ತೋತ್ರಗಳನ್ನು ಮಾಡಿ ಆಕೆಯ ಕೃಪೆಗೆ ನಾವು ಪಾತ್ರರಾಯಿತು ಅಂತ ಹೇಳಿದ್ರೆ ನಾವು ದಿನನಿತ್ಯವೂ ಮಾಡಿದಂತಹ ಎಲ್ಲ ಪಾಪಗಳು ಕೂಡ ಅಲ್ಲಿ ಪರಿಹರಿಸಲ್ಪಡುತ್ತದೆ ಯಾಕಂದ್ರೆ ಮನುಷ್ಯ ಅಂತ ಹೇಳುವವನು ತನ್ನ ದೈನಂದಿನ ಚಟುವಟಿಕೆಗಳಾಗುವಂತಹ ಸಂದರ್ಭದಲ್ಲಿ ಅನೇಕ ತಪ್ಪು ಕಾರ್ಯಗಳನ್ನು ತನಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಾಡುವಂತದ್ದು ಸರ್ವಸಾಮಾನ್ಯ ಅವನು ಬೇಕುಂತಲೇ ಮಾಡಿರಲಿ ಅಥವಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಮಾಡಿರಲಿ ಆಗ ಉಂಟಾದಂತಹ ಆ ಪಾಪವನ್ನು ಈ ಸಂದರ್ಭದಲ್ಲಿ ದುರ್ಗೆಯ ಆರಾಧನೆಯನ್ನು ಮಾಡುವಾಗ ನಾವು ಆರಾಧನೆ ಅಂತ ಹೇಳಿದ ಕೂಡಲೇ ನಾವು ತಪ್ಪು ಮಾಡಿದ್ದೇವೆ ತಪ್ಪು ಕಳ್ಕೊಳ್ಬೇಕು ಅಂತ ಹೇಳುವ ಮನಸ್ಸಿನ ಆ ಸ್ವಾರ್ಥತೆ ಇರಬಾರ್ದು ಅಲ್ಲಿ ಇರಬೇಕಾದ್ದು ನಿಸ್ವಾರ್ಥವಾದಂತಹ ಭಕ್ತಿ ನಾವು ಸಾತ್ವಿಕರಾಗಬೇಕು ನಮ್ಮಿಂದ ಇತರರಿಗೆ ಒಳಿತಾಗಬೇಕು ಈ ರೀತಿಯಾದಂತಹ ಪ್ರಜ್ಞೆ ಅಂತ ಹೇಳುವಂಥದ್ದು ನಿಸ್ವಾರ್ಥವಾಗಿ ಇರಬೇಕು ಅದು ಆತನ ಮನಸ್ಸಿನಿಂದ ಹೃದಯದಿಂದ ಹುಟ್ಟಿ ಬರಬೇಕು ಆಗ ಅಂತಹ ದುರ್ಗೆಯನ್ನು ಪೂಜೆ ಮಾಡಿದಾಗ ಪೂಜಯಾಮಿ ಸದಾ ಭಕ್ತ್ಯಾಂ ದುರ್ಗಾಂ ದುರ್ಗಾತಿನಾಶಿನಂ ಅಂತ ಆ ದುರ್ಗೆ ನಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಕಳೆದು ನಮಗೆ ಒಳಿತಾಗುವಂತಹ ಮಾರ್ಗವನ್ನು ಆಕೆ ಕರುಣಿಸುತ್ತಾಳೆ ಯಾಕಂದರೆ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಆತನ ಜ್ಞಾನ ಅಂತ ಹೇಳುವಂಥದ್ದು ಹಾಗೆ ಅಂದರೆ ನಮ್ಮ ಒಳಿತನ್ನು ಉಂಟು ಮಾಡುವುದಕ್ಕೆ ಸರಿಯಾದಂಥ ಜ್ಞಾನವನ್ನು ತತ್ತತ್ಕಾಲದಲ್ಲಿ ಆಕೆ ನಮಗೆ ಅನುಗ್ರಹಿಸಬೇಕು ಹಾಗೆ ಅನುಗ್ರಹಿಸಬೇಕಾದ್ರೆ ನಾವು ಕಿಂಚಿತ್ತಾದರೂ ಸ್ವಲ್ಪ ಪುಣ್ಯಗಳನ್ನು ಮಾಡಬೇಕು ಅದಕ್ಕೆ ಸುಸಂದರ್ಭ ಅಂತ ಹೇಳುವಂಥದ್ದು ಈ ನವರಾತ್ರಿಯ ಪರ್ವಕಾಲ ನವರಾತ್ರಿ ಹಬ್ಬದ ಎರಡನೆಯ ದಿನ ದುರ್ಗಾದೇವಿಯ 9 ಅವತಾರಗಳಲ್ಲಿ ಎರಡನೆಯದಾದಂತಹ ಅವತಾರ ಬ್ರಹ್ಮಚಾರಿಣಿಯನ್ನು ನಾವು ಆರಾಧನೆಯನ್ನು ಮಾಡಬೇಕು ಏನು ಈ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂದರೆ ಯಾರು ಈಕೆಯನ್ನು ಯಾರು ವಿಚಾರವನ್ನು ನಾವು ತಿಳ್ಕೊಳ್ಳುವುದಾದರೆ ಬ್ರಹ್ಮಚಾರಿಣಿ ಅಂದರೆ ಇನ್ನೂ ಮದುವೆಯಾಗದವಳು ಎಂದು ಅರ್ಥ ಬ್ರಹ್ಮಚಾರಿಣಿ ಎಂಬಂಥ ಹೆಸರು ಎರಡು ಪದಗಳಿಂದ ಬಂದಿದೆ ಬ್ರಹ್ಮ ಎಂದರೆ ತಸ್ಸು ಚಾರಿಣಿ ಎಂದರೆ ಅಲ್ಲಿ ಕಟ್ಟ ಸ್ತ್ರೀ ಅನುಯಾಯಿ ದಕ್ಷ ಮಹಾರಾಜನ ಮಗಳಾದಂತಹ ದಾಕ್ಷಾಯಿಣಿಯು ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಈ ಕಥೆ ಅಂತೇಳು ದಕ್ಷ ಯಜ್ಞದಲ್ಲಿ ಬರ್ತದೆ ದಕ್ಷರ ಮಹಾರಾಜನ ಒಂದು ಮನಸ್ಸಿನಲ್ಲಿ ಇರ್ತದೆ ಪರಮೇಶ್ವರನಿಗೆ ಅಲ್ಲಿ ನಾನು ಕೆಡುಕನ್ನು ಉಂಟು ಮಾಡಬೇಕು ಅವನಿಗೆ ಅಪಮಾನವನ್ನು ಉಂಟು ಮಾಡಬೇಕು ಆ ಕಾರಣದಿಂದ ಬಹಳ ದೊಡ್ಡದಾದಂಥ ವೈಭವೋಪೇತವಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಿ ಅಲ್ಲಿ ಎಲ್ಲ ದೇವತೆಗಳಿಗೆ ಯಾಗದಲ್ಲಿ ಹವಿಸ್ಸನ್ನು ಅರ್ಪಿಸುತ್ತಿರುವಂಥ ಸಂದರ್ಭದಲ್ಲಿ ಪರಮೇಶ್ವರನಿಗೆ ಅಲ್ಲಿ ಹವಿರ್ಭಾಗವನ್ನು ಕೊಡಬಾರದು ತನ್ಮೂಲಕ ಅಪಮಾನವನ್ನು ಮಾಡಬೇಕು ಆತನನ್ನು ನಿಂದೆಗೆ ಒಳಪಡಿಸಬೇಕು ಈ ರೀತಿಯಾಗಿ ಆತನ ಚಾರಿತ್ರ್ಯವನ್ನು ನಾಶ ಮಾಡಬೇಕು ಅಂತ ತಿಳಿದು ಅದಕ್ಕೋಸ್ಕರವೇ ಒಂದು ಯಜ್ಞವನ್ನು ಮಾಡಿ ಪರಮೇಶ್ವರನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದರೂ ಕೂಡ ತನ್ನ ಮಗಳಿಗೆ ಆಮಂತ್ರಣವನ್ನು ಕೊಡದೆ ಇದನ್ನು ತಿಳಿದಂತಹ ದಾಕ್ಷಾಯಿಣಿಯು ತನ್ನ ತವರು ಮನೆಯಲ್ಲಿ ಆಗುವಂಥ ಈ ಬಹಳ ದೊಡ್ಡದಾದಂಥ ಯಜ್ಞದಲ್ಲಿ ಯಾಕಂದರೆ ದೇವಾನುದೇವತೆಗಳು ದೇಶ ವಿದೇಶಗಳಿಂದ ಬ್ರಾಹ್ಮಣರು ಋಷಿಗಳು ಮುನಿಗಳು ಎಲ್ಲರೂ ಆಗಮಿಸಿ ಬಹಳ ವಿಶೇಷವಾಗಿ ನಡೆಯುವಂಥ ಯಜ್ಞದಲ್ಲಿ ಮನೆಯ ಮಗಳಾದಂತಹ ತಾನೇ ಅಲ್ಲಿ ಭಾಗವಹಿಸದೇ ಇದ್ದರೆ ತನಗೆ ಮನೆಗೆ ಹೋಗುವುದಕ್ಕೆ ಅಲ್ಲಿ ಯಾವುದೇ ಆಮಂತ್ರಣ ಬೇಕು ಅಂತಿಲ್ಲ ಹೀಗೆ ತಿಳಿದಂಥ ಆಕೆ ಬ್ರಾಹ್ಮಣರಿಂದ ವರ್ತಮಾನವನ್ನು ತಿಳಿದು ದಕ್ಷಯಾಗ ಮಾಡುವಂಥ ಯಜ್ಞಕ್ಕೆ ತನ್ನ ಮನೆಯಲ್ಲಿ ಆಗುವಂಥ ಯಜ್ಞಕ್ಕೆ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟು ಮರ್ಯಾದೆಯನ್ನು ಕೊಟ್ಟು ಪರಮೇಶ್ವರನಿಗೆ ಅಲ್ಲಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅವಮಾನಿತಳಾಗಿ ಕೋಪಗೊಂಡು ಈತನ ಯಜ್ಞವು ಹಾಳಾಗಬೇಕೆಂಬಂಥ ದೃಷ್ಟಿಯಿಂದ ಆ ಯಜ್ಞಕ್ಕೆ ತಾನು ಆತ್ಮಾರ್ಪಣೆ ಮಾಡಿಕೊಂಡಂಥ ನಂತರ ಅಲ್ಲಿ ಆ ಯಜ್ಞ ಅಂತ ಹೇಳುವಂಥದ್ದು ಹಾಳಾಗ್ತದೆ ಆ ಕಥೆಗಳು ಬಹಳಷ್ಟು ವಿಶೇಷವಾಗಿದೆ ಆದರೆ ಈ ಸಂದರ್ಭದಲ್ಲಿ ಪಾರ್ವತಿಯು ಮತ್ತೆ ಪುನರ್ಜನ್ಮವನ್ನು ಪಡೆದಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ಪರಮೇಶ್ವರನೇ ತನ್ನ ಪತಿಯಾಗಬೇಕು ಎಂಬುದನ್ನು ತಿಳಿದು ಆಕೆ ಕಳವಡಿಸುತ್ತಿರುವಂಥ ಸಂದರ್ಭದಲ್ಲಿ ಚಿಂತಾಕ್ರಾಂತಳಾಗಿರುವಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಸಲಹೆ ಸೂಚನೆಯನ್ನು ಕೊಡುವಂಥದ್ದು ನೀನು ಪರಮೇಶ್ವರ ಈಗಾಗಲೇ ತಪಸ್ಸಿನಲ್ಲಿ
ಕುಳಿತಿದ್ದಾನೆ. ದಕ್ಷ ಯಜ್ಞದ ನಂತರ ಆತ ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ನೀನು ಕೂಡ ಅವನ ಕುರಿತು ತಪಸ್ಸನ್ನು ಆಚರಿಸಿ ಆತನ ಕೃಪೆಗೆ ಪಾತ್ರರಾದಂಥ ವಲ್ಮೆಗೆ ಪಾತ್ರನಾದಾಗ ಪರಮೇಶ್ವರ ಸಹಜವಾಗಿ ಈ ಜನ್ಮದಲ್ಲೂ ನಿನಗೆ ಪತಿಯಾಗಿ ಬರುತ್ತಾನೆ, ಆದ್ದರಿಂದ ನೀನು ತಪಸ್ಸನ್ನು ಆಚರಿಸು ಎಂಬಂಥ ಸಲಹೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಕೆ ತಪೋದಿಷ್ಟಳಾಗಿ ಅಲ್ಲಿ ತಪವನ್ನು ಆಚರಿಸುವಂಥದ್ದು. ಹಾಗೆ ಇದಾದ ನಂತರ ಆಕೆ ಯಾವ ರೀತಿ ತಪಸ್ಸನ್ನು ಆಚರಿಸುತ್ತಾಳೆ ಅಂದರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುವಂಥ ಸಂದರ್ಭದಲ್ಲಿ ಹಣ್ಣು ತರಕಾರಿ ಇತ್ಯಾದಿಗಳನ್ನು ತಿಂದು ತಪವನ್ನು ಆಚರಿಸುವಂಥದ್ದು. ಇದಾದ ನಂತರ 100 ವರ್ಷಗಳ ಕಾಲ ತರಕಾರಿಗಳನ್ನು ತಿನ್ನುತ್ತಾ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಆಕೆ ತಪಸ್ಸನ್ನು ಆಚರಿಸುವುದು. ಮುಂದೆ 1000 ವರ್ಷಗಳವರೆಗೂ ಬರೀ ತರಗೆಲೆಗಳನ್ನು ತಿಂದು ಆಕೆ ತಪಸ್ಸನ್ನು ಆಚರಿಸುವುದು. ಯಾಕೆ ಹೀಗೆ ಮಾಡ್ತಾಳಂದರೆ ಈ ತಪಸ್ಸನ್ನು ತೇಳುವಂಥದ್ದು ಕಠಿಣವಾದಷ್ಟು ಭಗವಂತನನ್ನು ಮೆಚ್ಚಿಸಿಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗುವಂಥದ್ದು. ಅದಕ್ಕೋಸ್ಕರವೇ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಉಪವಾಸ ಇತ್ಯಾದಿಗಳನ್ನು ಮಾಡುವಂಥದ್ದು. ನಾವು ಈ ಪೂಜೆ ಮಾಡುವಾಗ ಯಾಕೆ ಉಪವಾಸವನ್ನು ಕೈಗೊಳ್ಳಬೇಕು ಅಂತ ಹೇಳುವಂಥ ಮನಸ್ಸು ಕೆಲವರ ಮನಸ್ಸಿನಲ್ಲಿ ಇರಬಹುದು. ಅದಕ್ಕೆ ಉತ್ತರ ಅಂತ ಹೇಳಿದರೆ ಈ ಪಾರ್ವತೀ ದೇವಿಯು ಕೂಡ ಅಲ್ಲಿ ಶಿವನನ್ನು ಮತ್ತೆ ಮದುವೆಯಾಗಬೇಕು ಅಂತ ನಿರ್ಧರಿಸಿದಾಗ ಕಠಿಣವಾದಂಥ ತಪಸ್ಸನ್ನು ಆಚರಿಸಲಾಗಿ ತರಗೆಲೆಗಳನ್ನು ತಿಂದು ಆಕೆ ತಪಸ್ಸನ್ನು ಆಚರಿಸುವಂಥದ್ದು. 3000 ವರ್ಷಗಳಿಗೂ ಬರೇ ತರಗೆಲೆಗಳನ್ನು ತಿಂದು ತಪಸ್ಸನ್ನು ಮುಂದುವರಿಸುತ್ತಾಳೆ. ಆ ಕಾರಣದಿಂದ ಈಕೆಗೆ ಅಪರ್ಣಾ ಎಂಬಂಥ ಹೆಸರು ಅಲ್ಲಿ ಅನ್ವರ್ಥನಾಮವಾಗಿ ಅಲ್ಲಿ ಬರುವಂಥದ್ದು. ಈಕೆಯನ್ನು ಅಪರ್ಣಾ ಎಂದು ಕೂಡ ಇಂದು ಪೂಜಿಸುವಂಥದ್ದು ನಾವು ಕಾಣಬಹುದು. ಹಾಗೆ ಹೀಗೆ ತರಗೆಲೆಗಳನ್ನು ತಿಂದದ್ದರಿಂದ ಆಕೆಯ ದೇಹ ಅಲ್ಲಿ ಕೃಶವಾಯಿತು. ನಾವು ಒಳ್ಳೆಯ ಆಹಾರವನ್ನು ತಿಂದರೆ ದೇಹ ಅಂತೇಳೋದು ದಷ್ಟಪುಟ್ಟಾಗ್ತದೆ, ಆದರೆ ಬರೀ ಒಣಗಿದ ತರಗೆಲೆಗಳನ್ನು ತಿಂದಾಗ ಆ ದೇಹ ಸಹಜವಾಗಿ ಕೃಶವಾಗುತ್ತದೆ. ಹಾಗೆ ಇದನ್ನು ನೋಡಿದಂಥ ಪಾರ್ವತಿಯ ತಾಯಿ ದುಃಖದಿಂದ ಓಮ ಎಂದು ಕರೆಯುತ್ತಾರೆ. ಹಾಗಾಗಿ ಪಾರ್ವತಿಯನ್ನು ಉಮಾ ಎಂದು ಕೂಡ ಕರೆಯುತ್ತಾರೆ. ಹಾಗೆಯೇ ಈಕೆಗೂ ಉಮಾದೇವಿ ಅಂತ ಯಾಕೆ ಕರೀತಾರೆ ಅಂದರೆ ಅವಳ ತಾಯಿಯು ಇವಳ ಕೃಶದೇಹವನ್ನು ಕಂಡು ಉದ್ಗರಿಸಿದ್ದರಿಂದ ಈಕೆ ಉಮಾದೇವಿಯಾದಳು. ಪಾರ್ವತಿಯ ಘೋರ ತಪಸ್ಸಿನ ಜ್ವಾಲೆ ಅಂತೇಳುವಂಥದ್ದು ಇಡೀ ಪ್ರಪಂಚವನ್ನು ಆವರಿಸ್ತದೆ. ಈ ಜ್ವಾಲೆಯಿಂದ ಭಯಭೀತರಾದಂಥ ದೇವತೆಗಳು ಹೋಗಿ ಬ್ರಹ್ಮದೇವರಲ್ಲಿ ಮೊರೆಯನ್ನು ಇಡುವಂಥದ್ದು. ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಪಾರ್ವತಿಗೆ ಅಲ್ಲಿ ಆಶೀರ್ವಾದವನ್ನು ಮಾಡುವಂಥದ್ದು. ಏನು ಆಶೀರ್ವಾದವನ್ನು ಮಾಡ್ತಾನಂದರೆ ನಿನ್ನ ಪ್ರೀತಿ ಅಂತ ಹೇಳುವಂಥದ್ದು ಆ ಶಿವನ ಮೇಲೆ ನಿಜವಾದದ್ದು. ಕೇವಲ ಆತನನ್ನು ನೀನು ತಪಸ್ಸನ್ನು ಆಚರಿಸುವಂಥದ್ದು ಆತನ ಮೇಲೆ ಭಕ್ತಿ ಮತ್ತು ಪ್ರೀತಿಗಳಿಂದ. ಹಾಗಾಗಿ ನಿನ್ನ ಈ ಪ್ರೀತಿ ಮತ್ತು ಭಕ್ತಿ ಅಂತ ಹೇಳುವಂಥದ್ದು ನಿನಗೆ ದೊರೆಯುತ್ತದೆ. ಪರಮೇಶ್ವರನು ಮುಂದೆ ನಿನ್ನನ್ನು ಅನುಗ್ರಹಿಸುತ್ತಾನೆ, ವಿವಾಹನಾಗುತ್ತಾನೆ ಎಂಬಂಥ ಆಶೀರ್ವಾದವನ್ನು ವರವನ್ನು ಕೊಟ್ಟು ಆತ ತೆರಳುವಂಥದ್ದು. ಹಾಗೆ ಬ್ರಹ್ಮಚಾರಿಣಿ ಎಂದರೆ ಇಂದ್ರಿಯನ್ನು ನಿಗ್ರಹಿಸುವಂಥದ್ದು. ಯಾಕಂದರೆ ನಾವು ಇವತ್ತು ಬ್ರಹ್ಮಚಾರಿಣಿ ಎಂಬುದಾಗಿ ಇವತ್ತು ಪೂಜೆಯನ್ನು ಮಾಡಿಸುವಂಥದ್ದು. ಆದರೆ ಆ ಬ್ರಹ್ಮಚಾರಿಣಿಯ ಹಿಂದಿನ ವಿಚಾರಗಳನ್ನು ನಾವು ತಿಳಿದುಕೊಂಡರೆ ನಮಗೆ ವಿಶೇಷವಾದಂಥ ಜ್ಞಾನ ಬರ್ತದೆ. ಏನು ಬ್ರಹ್ಮಚಾರಿಣಿ ಅಂದರೆ ಇಂದ್ರಿಯವನ್ನು ನಿಗ್ರಹಿಸುವಂಥದ್ದು. ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ನಮ್ಮ ಆಶೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿರಿಸಿ ನಮ್ಮ ಮನಸ್ಸನ್ನು ಆ ದೇವರ ಮೇಲೆ ಕೇಂದ್ರೀಕರಿಸಿಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಜಪ ತಪಗಳನ್ನು ಮಾಡಿದಾಗ ಅದು ನಮಗೆ ವಿಶೇಷವಾದಂಥ ಫಲಗಳನ್ನು ಸಿಗ್ತದೆ, ಆಕೆ ಅನುಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ವಿದ್ಯಾರ್ಜನೆಯನ್ನು ನಾವು ಮಾಡಬೇಕು. ನಾವು ಏನಾದರೂ ಸಾಧಿಸಬೇಕಾದ್ರೆ ನಮ್ಮ ಇತರ ವಿಚಾರಗಳನ್ನು ಬಿಟ್ಟು ಬಿಟ್ಟು ಕೇವಲ ವಿದ್ಯಾರ್ಜನೆಗೆ ಮಾತ್ರ ಮನಸ್ಸನ್ನು ತೊಡಗಿಸಿಕೊಳ್ಬೇಕು. ಆಗ ವಿದ್ಯೆಯನ್ನು ಸಿದ್ಧಿಸಿಕೊಂಡು ನಾವು ಜ್ಞಾನಿಯಾಗಬಹುದು. ಹೇಗೆಂದರೆ ಮಹಾಭಾರತದಲ್ಲಿ ಉಪಮನ್ಯುವಿನ ಕತೆ ಬರ್ತದೆ, ಅದನ್ನು ನಾವು ಹೆಚ್ಚು ಇಲ್ಲಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಹೆಚ್ಚಿನವರಿಗೆ ಆ ಕತೆ ತಿಳಿದಿದೆ. ಉಪಮನ್ಯುವನ್ನು ಕೂಡ ಅಷ್ಟೇ, ಗುರುಗಳಲ್ಲಿ ವಿದ್ಯೆಗಾಗಿ ಹೋಗಿ ಗುರುಗಳು ಏನು ಆದೇಶವನ್ನು ಮಾಡ್ತಾರೋ ಅದನ್ನೇ ಆತ ತಿಳಿದುಕೊಂಡು ಇತರ ಕಡೆಗೆ ಮನಸ್ಸನ್ನು ಕೊಡದೆ ಆತ ಗುರುವಿನಿಂದ ಕೃತಾರ್ಥನಾಗ್ತಾನೆ. ಇದು ಮಹಾಭಾರತದ ಕಥೆಯಲ್ಲಿ ಬರ್ತದೆ. ನಾವು ಉಪಮನ್ಯುವಿನಂತೆ ಇಲ್ಲಿ ಇಂದ್ರಿಯವನ್ನು ನಿಗ್ರಹಿಸಿಕೊಳ್ಬೇಕು. ಯಾಕೆ ಇಷ್ಟೊಂದು ಬ್ರಹ್ಮಚಾರಿಯ ಬಗ್ಗೆ ನಾವು ಪೀಠಿಕೆಯನ್ನು ಹೇಳ್ತೇವೆ, ಇದರ ವಿಚಾರವನ್ನು ನಾವು ತಿಳಿಸ್ತೇವೆ ಅಂದರೆ ಬ್ರಹ್ಮಚಾರಿಣಿ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಳೆಂಬಂತಹ ಅರ್ಥ. ಈಗ ಬ್ರಹ್ಮಚಾರಿಣಿ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡವಳೆಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ಆಕೆ ಮಾಡಿದಂಥ ತಪಸ್ಸು ಕೂಡ ಹಾಗೇ ಇತ್ತು. ಆದ್ದರಿಂದ
ಆಕಾಂಕ್ಷಿಗಳಾದಂಥ ನಾವೆಲ್ಲರೂ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸುವಂಥ ಸಂಕಲ್ಪವನ್ನು ಮಾಡಲಿಕ್ಕೆ ಇವತ್ತಿನ ದಿನ ಅಂತೇಳುವಂಥದ್ದು ಬಹಳ ಸೂಕ್ತ ಕಾಲ. ಈ ಪರ್ವಕಾಲದಲ್ಲಿ ನಾವು ಅದನ್ನು ಮಾಡಿಕೊಳ್ಳಬೇಕು ಎಂಬ ಸಾರವೇ ಈ ದಿನ ಬ್ರಹ್ಮಚಾರಿಯನ್ನು ಪೂಜಿಸುವಂಥ ನಿಜವಾದ ಅರ್ಥವಾಗಿರುತ್ತದೆ. ಆದರೆ ಇಂದ್ರಿಯವನ್ನು ನಿಗ್ರಹಿಸಲು ಮನಸ್ಸು ಬರಬೇಕು. ನಾವು ನಿಗ್ರಹಿಸಬೇಕು ಅಂತ ಹೇಳ್ತೇವೆ ಹೊರತು ಅದಕ್ಕೆ ನಾವು ಮನಸ್ಸನ್ನು ಮಾಡಬೇಕು. ಮತ್ತು ಯಾಕೆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಎಂಬುದಂದರೆ ನಾಲಿಗೆ, ಕಣ್ಣು, ಸ್ಪರ್ಶ, ವಾಸನೆ ಹೀಗೆ ಪಂಚೇಂದ್ರಿಯಗಳ ಮೂಲಕ ನಾವು ಅನುಭವಿಸುವ ಸುಖ ಸಂತೋಷ ನಮ್ಮ ದೇಹ ಮಾತ್ರ ಅನುಭವಿಸುವಂಥದ್ದು. ನೋಡಿ, ಇದು ಬಹಳ ವಿಶೇಷ. ನಾವು ಏನೇ ಯಾವುದೇ ರೀತಿಯಾದಂಥ ಪಂಚೇಂದ್ರಿಯಗಳಿಂದ ಪಡುವಂಥ ಸುಖ ಅದು ಕೇವಲ ದೇಹಕ್ಕೆ ಮಾತ್ರ. ನಾವು ಸ್ಪರ್ಶ ಸುಖವನ್ನು ಅನುಭವಿಸ್ತೇವೆ ದೇಹಕ್ಕೆ ಮಾತ್ರ, ಅದು ಆತ್ಮಕ್ಕೆ ಆ ಯಾವ ಸುಖವೂ ಅಲ್ಲಿ ಲಭಿಸುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಮನುಷ್ಯ ಇಂದ್ರಿಯಗಳ ದಾಸನಾದರೆ ಅದರಂತೆ ನಡೆದುಕೊಂಡರೆ ಮುಂದೆ ನಾವು ಪರಿತಪಿಸಬೇಕಾಗ್ತದೆ. ಈಗ ದೇಹ ಇಂದ್ರಿಯ ಸುಖಗಳನ್ನು ಅನುಭವಿಸಿದರು, ಈಗ ನಾವು ತಾತ್ಕಾಲಿಕವಾದಂಥ ಸುಖವನ್ನು ನಾವು ಒಂದು ವೇಳೆ ಅನುಭವಿಸಿದರೂ ಮುಂದೊಂದು ದಿನ ದೇಹವನ್ನು ಆತ್ಮವು ಬಿಟ್ಟು ಹೋದ ನಂತರ ಮರಣವು ಸಂಭವಿಸಿದಾಗ ಆ ದೇಹ ಮಣ್ಣಿಗೋ ಬೆಂಕಿಗೋ ಹೋಗುವಂಥದ್ದು. ಮತ್ತು ಈ ದೇಹಕ್ಕೆ ಅಲ್ಲಿ ಬೆಲೆ ಇಲ್ಲ. ಯಾಕಂದರೆ ಆತ್ಮ ಹೋದ ನಂತರ ದೇಹ ಮತ್ತೆ ಕೊಳೆತು ವಾಸನೆ ಬರ್ತದೆ, ಆಗ ಸಹಜವಾಗಿ ಅದನ್ನು ವಿಸರ್ಜಿಸಲೇಬೇಕಾಗುತ್ತದೆ. ಆಗ ಈ ಆತ್ಮ ಅಂತೇಳುವಂಥದ್ದು ಪರಿತಪಿಸಬೇಕಾಗ್ತದೆ. ಆತ್ಮ ದೇಹದೊಳಗೆ ಇರುವವರೆಗೆ ಮಾತ್ರ ದೇಹಕ್ಕೆ ಬೆಲೆ, ಇಲ್ಲದಿದ್ದರೆ ತಟ್ಟಿರಾಯನ ಹಾಗೆ ಈ ದೇಹ ಅಂತೇಳುವಂಥದ್ದು ತಟ್ಟಿರಾಯ, ತಟ್ಟಿರಾಯನ ಒಳಗೆ ಹೋಗಿ ಯಾರಾದರೂ ಕುಣಿದಾಗ ಆ ತಟ್ಟಿರಾಯ ಕುಣಿತದೆ. ಅದೇ ರೀತಿ ಆತ್ಮವು ಇದ್ದಾಗ ಈ ದೇಹವು ಕೆಲಸ ಕಾರ್ಯಗಳನ್ನು ಮಾಡುತ್ತದೆ. ಯಾವ ಕಾರಣ ಈ ದೇಹ ಅಂತೇಳುವಂಥದ್ದು ಕೆಲಸ ಕಾರ್ಯ, ಮುಖ್ಯವಾಗಿ ಕರ್ಮ ನಾವು ಮಾಡುತ್ತೇವೆಯೋ ಆ ವಸ್ತುವಿನ ಕುರಿತು ನಾವು ಚಿಂತಿಸುವುದಿಲ್ಲ. ನಾವು ಏನು ಕರ್ಮವನ್ನು ಮಾಡಬೇಕು, ಯಾಕೆ ಕರ್ಮಗಳನ್ನು ಮಾಡಬೇಕು, ಯಾವ ಕರ್ಮವನ್ನು ಮಾಡಿದರೆ ನಮಗೆ ಏನು ಪ್ರಯೋಜನವಾಗುತ್ತದೆ, ಈ ಕುರಿತು ನಾವು ಮೊದಲು ಚಿಂತಿಸಬೇಕು. ಅದಕ್ಕೆ ಈ ದಿನ ಅಂದರೆ ನಾವು ಇಲ್ಲಿ ತಿಳ್ಕೊಳ್ಬೇಕು, ಈ ದಿನ ಅದಕ್ಕೆ ಊಟ ಬಡಿಸಿದ್ದೆವೋ ಇಲ್ಲವೋ ಅನ್ನುವಂಥ ಕುರಿತು ಯೋಚನೆ ಮಾಡುವುದಿಲ್ಲ. ಅದರ ಬಗ್ಗೆ ನಮಗೆ ಚಿಂತೆಯಾಗಲಿ ಅದರ ಬಗ್ಗೆ ಯೋಚನೆಯಾಗಲಿ ಇರುವುದಿಲ್ಲ. ಅಂದರೆ ಇಲ್ಲಿ ಹೇಳಲಿಕ್ಕೆ ಹೊರಟದ್ದೇನೆಂದರೆ ಈ ದೇಹಕ್ಕೆ ನಾವು ಊಟಗಳನ್ನು ಮಾಡ್ತೇವೆ, ಒಳ್ಳೆ ಒಳ್ಳೆ ಆಹಾರವನ್ನು ಕೊಡ್ತೇವೆ, ಸಮಯ ಸರಿಯಕ್ಕೆ ಪಾನೀಯಗಳನ್ನು ಕೊಡ್ತೇವೆ, ಆದ್ದರಿಂದ ದೇಹ ಅಂತೇಳುವಂಥದ್ದು ದಷ್ಟಪುಷ್ಟವಾಗಿ ಬೆಳೀತದೆ. ನಾವು ಮಾಡುವ ದಿನನಿತ್ಯದ ಕರ್ಮದ ಯೋಚನೆ ಯೋಜನೆ ಎಲ್ಲವೂ ಅದೇ ಆಗಿರುತ್ತದೆ ದೇಹವನ್ನು ಸಲಹುವುದಕ್ಕೆ. ಆದರೆ ಈ ದೇಹದೊಳಗಿರುವ ಆತ್ಮಕ್ಕೆ ನಾವು ಏನು ಊಟವನ್ನು ಕೊಟ್ಟಿದ್ದೇವೆ ಅದು ಚಿಂತನೆ ಮಾಡಬೇಕು. ಮನುಷ್ಯನಾದವನು ಅದನ್ನು ಮೊದಲು ಯೋಚನೆ ಮಾಡಬೇಕು. ಅದನ್ನೇ ಶ್ರೀರಾಮಚಂದ್ರ ತನ್ನ ಗುರುಗಳಾದಂತಹ ವಶಿಷ್ಠರಲ್ಲಿ ಹೇಳ್ತಾನೆ. ಯಾಕಂದರೆ ಅವನು ಜ್ಞಾನಿಯಾಗಿದ್ದ ಶ್ರೀರಾಮಚಂದ್ರ. ವಿದ್ಯೆಯನ್ನು ಕಲಿಯುವ ಸಂದರ್ಭದಲ್ಲಿ ನಾವು ದೇಹಕ್ಕೆ ಎಲ್ಲ ಆಹಾರವನ್ನು ತೆಗೆದುಕೊಳ್ತೇವೆ, ಆದರೆ ಈ ದೇಹದೊಳಗಿರುವ ಆತ್ಮಕ್ಕೆ ನಾವು ಯಾವ ಆಹಾರವನ್ನು ಕೊಡುತ್ತೇವೆ ಎಂದು ಶ್ರೀರಾಮಚಂದ್ರ ವಶಿಷ್ಠರಲ್ಲಿ ಹೇಳ್ತಾನೆ. ಆಗ ಗುರುಗಳು ಹೇಳುತ್ತಾರೆ, ಆತ್ಮಕ್ಕೆ ಭೋಜನವಾಗಿ ರೂಪವಾಗಿ ನೀಡಬಹುದಾದಂಥ ಆಹಾರ ಎಂದರೆ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಭಗವಂತನ ಚಿಂತನೆಯನ್ನು ಮಾಡಬೇಕು. ನಾವು ಆತ್ಮಕ್ಕೆ ಏನು ಆಹಾರ ಕೊಡುವುದಂದರೆ ಬೇರೆ ಯಾವುದೇ ಆಹಾರ ಕೊಡಲಿಕ್ಕೆ ಆಗುವುದಿಲ್ಲ. ಯಾವುದೇ ಅಂಗಡಿಗಳಲ್ಲಿ ಅಂತಹ ಆಹಾರ ಆತ್ಮಕ್ಕೆ ಕೊಡುವಂಥದ್ದು ಅಂತ ಸಿಕ್ಕುವುದಿಲ್ಲ. ಹಾಗಾದರೆ ನಾವು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಬೇಕು, ಭಗವತ್ ಚಿಂತನೆಯನ್ನು ಮಾಡಬೇಕು, ಸದಾಚಾರ ವೃತ್ತಿಯನ್ನು ಅನುಸರಿಸಬೇಕು, ಪರೋಪಕಾರ ಬುದ್ಧಿಯನ್ನು ಹೊಂದಿರಬೇಕು. ನಾವು ನಿಜವಾಗಿ ದುಡಿದಂಥ ಶ್ರಮಪಟ್ಟು ದುಡಿದಂತಹ ಸಂಪಾದನೆಯಿಂದ ಇತರರಿಗೆ ಏನಾದರೂ ಒಳಿತನ್ನು ಉಂಟು ಮಾಡಿ ದಾನ ಧರ್ಮಗಳು ಮಾಡಿದಾಗ ಅವು ನಾವು ಆತ್ಮಕ್ಕೆ ಕೊಡಬಹುದಾದಂಥ ಆಹಾರ ಆಗ್ತದೆ. ಮುಂದಿನ ಜನ್ಮದಲ್ಲಿ ನಾವು ಸುಕೃತಿಯನ್ನು ಪಡೆದುಕೊಳ್ಬಹುದು ಅಂತ ವಶಿಷ್ಠರು ಶ್ರೀರಾಮಚಂದ್ರನಿಗೆ ಆತನು ಕೇಳಿದಂಥ ಪ್ರಶ್ನೆಗೆ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ, ಆಕೆಯ ಭಜನೆ ನಾಮ ಜಪಗಳನ್ನು ಮಾಡುವುದರಿಂದ ನಾವು ದಿನನಿತ್ಯವೂ ಮಾಡಿದಂತಹ ಪಾಪಗಳು ಅಲ್ಲಿ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹೇಗೆ ಪಾಪವನ್ನು ಕಳೆದುಕೊಳ್ಬೋದು? ಅದನ್ನು ಸರಿಯಾಗಿ ನಾವು ಅರ್ಥೈಸಿ ಹೇಳುವುದಾದರೆ, ಈ ದೇಹದಲ್ಲಿ ಎಂಬಂತಹ ಮರದಲ್ಲಿ ಪಾಪವೆಂಬಂತಹ ಹಕ್ಕಿಗಳು ಗೂಡು ಕಟ್ಟಿಕೊಂಡಿರ್ತವೆ. ನಾವು ಆಗಲೇ ಹೇಳಿದೆ, ನಾವು ದಿನನಿತ್ಯವೂ ಏನೋ ಪಾಪಗಳನ್ನು ಮಾಡ್ತಾ ಇರ್ತೇವೆ. ಈ ಪಾಪದ ಗೂಡು ಅಂತೇಳುವಂಥದ್ದು ನಮ್ಮ ದೇಹದಲ್ಲಿ ಕಟ್ಟಿಕೊಂಡಿರ್ತವೆ. ಅಲ್ಲಿ ಪಾಪ ಅಂತೇಳುವಂಥ ಹಕ್ಕಿಗಳು ಅಲ್ಲಿ ವಾಸವಾಗಿ ಇರ್ತದೆ. ಹಾಗೆ ಅವನ್ನು ಓಡಿಸುವುದು ಹೇಗೆ, ಆ ಪಾಪವನ್ನು ಕಳೆದುಕೊಳ್ಳುವುದು ಹೇಗೆ ಅಂದರೆ, ದೇವಿಯ ಸ್ತೋತ್ರಗಳನ್ನು ಹೇಳುವುದರಿಂದ. ನಾವು ಚಪ್ಪಾಳೆ ತಟ್ಟಿದಂತೆ ಮರದಲ್ಲಿ ಕುಳಿತಿದ್ದಂತಹ ಹಕ್ಕಿಗಳನ್ನು ನಾವು ಓಡಿಸಬೇಕಾದ್ರೆ ಅಲ್ಲಿ ಚಪ್ಪಾಳೆ ತಟ್ಟಿದಾಗ ಅಲ್ಲಿದ್ದಂಥ ಹಕ್ಕಿಗಳು ಅಲ್ಲಿಂದ ಹೊರಟು ಹೋಗ್ತವೆ.
ಹಾಗೆ ನಮ್ಮ ದೇಹದಲ್ಲಿ ಆ ಪಾಪವೆಂಬ ಹಕ್ಕಿಗಳು ಗೂಡು ಕಟ್ಟಿಕೊಂಡು ಕುಳಿತಿರುವಂಥ ಆ ಪಾಪಗಳನ್ನು ಓಡಿಸುವುದು ಹೇಗೆಂದರೆ ಈಕೆಯ ನಾಮಸ್ಮರಣೆಯನ್ನು ಮಾಡುವುದರಿಂದ. ಹಕ್ಕಿಗಳು ಅಲ್ಲಿ ನಮ್ಮ ದೇಹದಲ್ಲಿ ಗೂಡು ಕಟ್ಟಿಕೊಂಡಿದ್ದಂಥ ಹಕ್ಕಿಗಳು, ಆ ಪಾಪವೆಂಬ ಹಕ್ಕಿಗಳು ಹಾರಿ ಹೋಗ್ತವೆ. ಆದ್ದರಿಂದ ನಾವು ಮಾಡಿದ ಪಾಪಗಳೆಲ್ಲವೂ ದೇವಿಯ ಅನುಗ್ರಹದಿಂದ ಅಲ್ಲಿ ಪರಿಹಾರವಾಗುತ್ತದೆ. ಹಾಗಾಗಿ ಓಂಕಾರ ಮಾದ ಏಕಮಾತ್ರ ಉಪಾಸನೆಯಿಂದ ಮನಸ್ಸಿನ ಇಚ್ಛೆಯು ಲಭಿಸುತ್ತದೆ. ಹಾಗೆಯೇ ದ್ವಿಮಾತ್ರ ಉಪಾಸನೆಯಿಂದ ಧನ ಹಾಗೂ ಶಾಂತಿ ಸಿಗುತ್ತದೆ. ತ್ರಿಮಾತ್ರ ಉಪಾಸನೆಯಿಂದ ಧನವೂ ಸಿಕ್ಕುತ್ತದೆ, ಶಾಂತಿಯೂ ಸಿಕ್ಕುತ್ತದೆ. ಬ್ರಹ್ಮಚರ್ಯ ಎಂದರೆ ಮಾನಸಿಕ ಸಾಧನೆ, ಶಾರೀರಿಕ ಸಾಧನೆ, ಇವೆಲ್ಲಕ್ಕೂ ಅದು ಶ್ರದ್ಧೆ ಬೇಕು. ನಾವು ಮನಸ್ಸಿನಲ್ಲೂ ಸಾಧನೆ ಮಾಡಬೇಕು, ಆ ಮನಸ್ಸಿನಲ್ಲಿ ಬಂದಂಥ ಸಾಧನೆಯನ್ನು ಶರೀರದ ಮೂಲಕವೂ ಸಾಧನೆ ಮಾಡಬೇಕು. ಇದನ್ನು ಪಾಲಿಸಬೇಕಾದರೆ ನಿಜವಾದಂಥ ಶ್ರದ್ಧೆ ಅಂತೇಳುವಂಥದ್ದು ಬಹಳ ಮುಖ್ಯವಾಗುತ್ತದೆ. ಆದರೆ ಆತ್ಮಿಕ ಸಾಧನೆಗೆ ಶರೀರ ಬೇಕು. ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದರೂ ಅದು ಶರೀರದ ಮೂಲಕ ಸ್ಥಾಪನೆ ಮಾಡುವಂಥದ್ದು. ನಾವು ಊಟ ಮಾಡುವ ತಿನ್ನುವ ಉದ್ದೇಶ ಈ ಶರೀರವನ್ನು ಪೋಷಿಸುವುದು. ಶರೀರವನ್ನು ಯಾಕೆ ಪೋಷಿಸುವುದಂದರೆ ನಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ, ಈ ಶರೀರವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಅಷ್ಟೇ ಹೊರತು ಈ ಶರೀರದ ಪ್ರಯೋಜನ ಮತ್ತೇನಲ್ಲ. ಅದಕ್ಕಾಗಿ ನಾವು ಶರೀರದ ಮೂಲಕ, ಹಾಗಾಗಿ ಈ ಶರೀರವನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಅದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುವುದಾದರೆ ಹಿತಬುಕ್ ಒಳ್ಳೆಯ ಆಹಾರವನ್ನು ಹಿತವಾಗಿ ಅಲ್ಲಿ ಬಳಸಿಕೊಳ್ಳುವಂಥದ್ದು ಮತ್ತು ಹಿತವಾಗಿ ತಿನ್ನುವಂಥದ್ದು. ಎರಡನೇದಾಗಿ ಮಿತ ಬುಕ್ಕು ಅಂದರೆ ನಾವು ಒಳ್ಳೆಯ ಆಹಾರ ಉಂಟು ನಾಲಿಗೆಗೆ ರುಚಿ ಆಗ್ತದೆ ಅಂತ ಹೊಟ್ಟೆ ತುಂಬ ತಿನ್ನುವುದಲ್ಲ, ಅದು ಮಿತಿಯಲ್ಲಿ ತಿನ್ನುವಂಥದ್ದು. ಹಾಗೆ ಋತು ಬುಕ್ಕು, ಹಾಗೆ ಈ ತಿನ್ನುವಂಥ ಆಹಾರವು ಕೂಡ ನ್ಯಾಯಯುತವಾಗಿ ಸಂಪಾದಿಸಿದಂಥ ಆಹಾರ ಅದಾಗಿರಬೇಕು. ಹಾಗೆ ಬ್ರಹ್ಮಚರ್ಯ ಎಂದರೆ ಧ್ಯಾನ, ಇದು ಯೋಗಿಗಳು ಕಂಡುಕೊಂಡಂಥದ್ದು. ಯೋಗಿಗಳು ಏನಾದರೂ ಅವರು ಕಂಡುಕೊಳ್ಬೇಕಾದರೆ ನಮ್ಮ ಹಾಗೆ ಅವರಿಗೆ ಸಾಧ್ಯ ಇಲ್ಲ ಅಂತಲ್ಲ, ನಮಗೆ ಯಾವ ವಿಚಾರವೂ ನಮ್ಮ ಕಣ್ಣೆದುರಿಗೆ ಮಾತ್ರ ನಾವು ಕಾಣಬೇಕು ಹೊರತು ಬೇರೆ ಕಡೆ ಆಗುವಂಥ ವಿದ್ಯಮಾನಗಳು ನಮಗೆ ಕಾಣುವುದಿಲ್ಲ. ಆದರೆ ಯೋಗಿಗಳು ಅವರ ಜ್ಞಾನ ದೃಷ್ಟಿಯಿಂದ ಆ ವಿದ್ಯಮಾನಗಳನ್ನು ಕಂಡುಕೊಳ್ತಾರೆ. ಹಾಗೆ ಜ್ಞಾನ ಅಂತೇಳುವಂಥದ್ದು ಲೌಕಿಕ ಜ್ಞಾನದಿಂದ ಆಧ್ಯಾತ್ಮಿಕದತ್ತ ಅಲ್ಲಿ ಹೋಗುವಂಥದ್ದು. ಅಚಲ ವಿಶ್ವಾಸ, ಇದು ಬಹಳ ಮುಖ್ಯ. ಚಂಚಲತೆಯನ್ನು ತೊರೆಯುವುದು, ಹಾಗೆ ಅದು ಹೇಗೆ ಅಂದರೆ ಪ್ರಹ್ಲಾದನಂತೆ. ಪ್ರಹ್ಲಾದನ ಹೇಗೆ ಚಂಚಲತೆಯನ್ನು ತೊರೆದ? ಅವನ ಮನಸ್ಸಿನಲ್ಲಿಗಿತ್ತು, ನಾವೆಲ್ಲ ದೇವರನ್ನು ನೋಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ನಮ್ಮ ಮನೆಯಲ್ಲಿಟ್ಟಂಥ ದೇವರ ಮೂರ್ತಿಯನ್ನು ಕಂಡು ಇಲ್ಲಿ ದೇವರಿದ್ದಾನಂತ ನಮ್ಮ ಕಲ್ಪನೆ. ಆದರೆ ಪ್ರಹ್ಲಾದ ಹಾಗಲ್ಲ, ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ, ಮುಂದೆಯೂ ಇದ್ದಾನೆ, ಹಿಂದೆ ಇದ್ದಾನೆ, ಎಲ್ಲೆಲ್ಲೂ ದೇವರಿಗಿದ್ದಾನೆ ಅಂತ. ಹಾಗಾದರೆ ಈ ಎಲ್ಲೆಲ್ಲೂ ದೇವರು ಇದ್ದಾನೆ ಅಂತ ನಮಗೆ ಪ್ರಾಮಾಣಿಕವಾಗಿ ಅನುಸರಿಸಿದರೆ ನಾವು ಎಲ್ಲೂ ಅನ್ಯಾಯವನ್ನು ಮಾಡುವುದಿಲ್ಲ, ಎಲ್ಲೂ ಮೋಸವನ್ನು ಮಾಡುವುದಿಲ್ಲ. ಯಾಕಂದರೆ ಎಲ್ಲೆಲ್ಲೂ ದೇವರಿರೋದ್ರಿಂದ ದೇವರು ಅದನ್ನು ಗಮನಿಸುತ್ತಾನೆ ಎನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಇರುತ್ತದೆ. ಅಂತಹ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಇಂದು ಪೂಜಿಸುವ ಬ್ರಹ್ಮಚಾರಿಣಿ ದೇವಿಗೆ ಶ್ವೇತವರ್ಣದ ಸೀರೆ, ಹಾಗೆ ಕುಪ್ಪಸವನ್ನು ತೊಡಿಸಿ ಬಿಳಿ ಬಣ್ಣದ ಹೂವು, ಅಕ್ಷತೆ ಗೆಜ್ಜೆ ವಸ್ತ್ರಗಳಿಂದ ಈ ದೇವಿಯ ಅಷ್ಟೋತ್ತರವನ್ನು ಪೂಜಿಸಬೇಕು. ಪ್ರತಿಯೊಂದು ದೇವಿಗೂ ಕೂಡ ಅಷ್ಟೋತ್ತರ ಶತನಾಮಾವಳಿಗಳು ಇರ್ತವೆ. ಹಾಗೆ ಈ ದೇವಿಯ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿ ಅಲ್ಲಿ ಗಂಧ, ಅಕ್ಷತೆ, ಪುಷ್ಪ, ಪತ್ರೆ ಇತ್ಯಾದಿಗಳಿಂದ ಆಕೆಯನ್ನು ಪೂಜಿಸುವಂಥದ್ದು ಈ ದೇವಿಗೆ ವಿಶೇಷವಾದಂಥದ್ದು. ಹಾಗೆ ನೈವೇದ್ಯ ರೂಪದಲ್ಲಿ ಅನ್ನ, ಗಸಗಸೆಯ ಪಾಯಸ ನಾವು ಅರ್ಪಿಸಬೇಕು. ದೇವಿಗೆ ಮಹೇಶ್ವರಿ ಅಲಂಕಾರವನ್ನು ಮಾಡಬೇಕು. ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ, ವೈರಾಗ್ಯ, ಸದಾಚಾರ, ಸಂಯಮ, ತಪಸ್ಸು ವೃದ್ಧಿಯಾಗುವುದು, ಬ್ರಹ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಉತ್ತಮ ಆರೋಗ್ಯ ಲಭಿಸುವುದು. ಈಗ ಎಲ್ಲರೂ ಆರೋಗ್ಯಕ್ಕಾಗಿ ಹಪಹಪಿಸುವಂಥದ್ದು, ಅದನ್ನು ಪಡೆಯಬೇಕಾದ್ರೆ ಈ ದೇವಿಯನ್ನು ನಾವು ಪೂಜೆ ಮಾಡಬೇಕು. ಯಾ ದೇವಿ ಸರ್ವಭೂತೇಶೋ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಎಂಬುದಾಗಿ 12 ಬಾರಿ ನಾವು ಇಂದು ರಾತ್ರಿ ದೇವಿಯನ್ನು ಪೂಜಿಸಿ ಆಕೆಯನ್ನು ಸ್ತುತಿಸಿ ಅಲ್ಲಿಗೆ ನಮಸ್ಕರಿಸಿದಾಗ ನಾನು ಮೇಲೆ ಹೇಳಿದ ಎಲ್ಲ ರೀತಿಯಾದಂತಹ ಸುಖ ಸೌಭಾಗ್ಯಗಳು ನಮಗೆ ದೊರೆಯುತ್ತದೆ. ಹಾಗಾಗಿ ಇಂದು ನಾವು ಯಾರೇ ಆಗಲಿ ಸಾಧನೆ ಮಾಡಬೇಕು, ಒಳಿತಾಗಬೇಕು ಅಂತ ಹೇಳುವುದಕ್ಕೆ ಇಂದು ಬ್ರಹ್ಮಚಾರಿಣಿ. ಯಾಕಂದರೆ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಇದು ಬಹಳ ಮುಖ್ಯ. ಯಾಕಂದರೆ ನಮ್ಮ ಮನಸ್ಸು ಅಂತೇಳುವಂಥದ್ದು ಏಕಾಗ್ರತೆ ಬರಬೇಕು. ಏಕಾಗ್ರತೆ ಬಂದಾಗ ನಮಗೆ ಏನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏಕಾಗ್ರತೆ ಬಯಸುವವರು ವಿದ್ಯೆಯನ್ನು ಪಡೆಕೊಳ್ಬೋದು, ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆಯುವರು ಇವಳನ್ನು ಅತ್ಯಂತ ಭಯ ಭಕ್ತಿಯಿಂದ ಪೂಜಿಸಿ ಇಂದು ರಾತ್ರಿ ಆಕೆಗೆ ನಮಸ್ಕರಿಸಿದಾಗ
ಆಕೆಯ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬಹುದು ಎಂಬಂತಹ ಒಂದು ಮಾತಿನೊಂದಿಗೆ ನಾನು ಈ ಪ್ರವಚನವನ್ನು ಆಕೆಯ ಚರಣಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.